ಈ ನಗರದಲ್ಲಿ ಬಂದ ಪ್ರವಾಹ ಬೆಂಗಳೂರು ಈ ಜಿಲ್ಲೆಗಳೆಲ್ಲ ಕೆರೆಗಳು ಪ್ರವಾಹ ತುಂಬೋಗ್ಬಿಟ್ಟಿದ್ದಾವೆ. 15 ವರ್ಷ ಆಗಿತ್ತು ಕೆರೆಗಳು ತುಂಬಿ. ಈಗ ಕೆರೆಗಳು ತುಂಬಿರೋದ್ರಿಂದ ಅದೊಂದು ಅನುಕೂಲ ಆಗಿದೆ. ನಗರ ಜನ ನನ್ನ ತಾಲೂಕಲ್ಲಿ 40% ಕೆರೆ ತುಂಬಿರೋದು, 60% ಕೆರೆ ತುಂಬಿಲ್ಲ. ಇಲ್ಲ ನನ್ನ ತಾಲೂಕಲ್ಲಿ ಮಾಹಿತಿ ತರಿಸ್ಕೊಳ್ಬೇಕಾದ್ರೆ 2 ಸಾರಿ ಬಂದಿದ್ದೆ ಮನೆ ನಾನು ಪ್ರೊಟೆಸ್ಟ್ ಮಾಡೋ ಜಾಗ 40% ನಾಗರಾಜ್ MTB ನಾಗರಾಜ್ ಈ ನಿಮ್ಮ ಹೊಸಕೋಟೆ ಕೋಲಾರ ಎಲ್ಲ ಯಾಕೆ ಕೆರೆ ತುಂಬಿದವೆ ಹೇಳಿ ನೋಡೋಣ. ಎಲ್ಲ ಕೋಡಿ ಯಾಕೆ ಬಿದ್ದಾವೆ ಕೆಸುವೆಯಲ್ಲೂ ಕೆಸುವೆಯಲ್ಲಿಂದ ತುಂಬಿದೆ. ಅಲ್ಲ ಮಾವ್ ಯಾಕೆ ಯಾಕೆ ಕೆರೆ ತುಂಬಿದವೆ ಕೋಡಿ ಬಿದ್ದಾವೆ ಯಾಕೆ ಹೇಳಿ ನೋಡೋಣ. ಏನು ಕೇಳಿಸೋದು ಸರಿಯಾಗಿ ಹೇಳಿ. ಹೊಸಕೋಟೆಗೆ ಕೊಟ್ಟಿರೋದು ಖಾಲಿ 15 ML/d 15 ML/d ನೀರು ಹೊಸಕೋಟೆಗೆ ಕೊಟ್ಟಿದ್ದಾರೆ. ಆ 15 ML/d ನೀರಲ್ಲಿ 2 ವರ್ಷದಿಂದ ಒಂದೇ ಒಂದು ಕೆರೆ ತುಂಬಲಿಲ್ಲ. ಯಾವ ಕೆರೆ ತುಂಬಲಿಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವರೇ ಕುಂಚೆ ಬೆಳೆಗಳಾಗಿ ಬೆಳೆಗಳ ಹಾಳಾಗಿ ಬಿಟ್ರೆ ಕೆರೆಗಳು ತುಂಬಲಿಲ್ಲ. ನಾವು ನಾನು 1 ನಿಮಿಷ ಬಿಟ್ಬಿಡಿ ಆಮೇಲೆ ಮಾತಾಡಿ ದಯಮಾಡಿ. ತಪ್ಪು ಮಾಹಿತಿ, ಹೊಸಕೋಟೆಗಳ ಕೆರೆಗಳು ತುಂಬಿಲ್ಲ. ಕೋಲಾರ ಜಿಲ್ಲೆಯಲ್ಲಿ 100 ಚಿಲ್ಲರೆ ಕೆರೆ ತುಂಬಿಕೊಂಡಿದೆ. ಮಳೆ ನೀರು ಮತ್ತೆ ಕೆಸಿಎಲ್ ಎರಡೂ ತುಂಬಿಕೊಂಡಿದ್ರಿಂದ ಇವತ್ತು ಕೆರೆ ತುಂಬಿಕೊಂಡಿದೆ. ಬರೀ ಮಳೆಯಲ್ಲೇ ನೀರು ತುಂಬಿಕೊಂಡಿದೆ. ಕೆಸಿಎಲ್ ಕೊಟ್ಟಿರೋದ್ರಿಂದ ಈಗ ಕೆಸಿಎಲ್ ಜೊತೆಗೆ ಮಳೆ ಬಂದಿರೋದ್ರಿಂದ ಕೆರೆ ತುಂಬಿಕೊಂಡಿದೆ ನಮ್ಮ ಕಡೆ ಅಷ್ಟೇ. ಈಗ ಗೋರಿ ಬಿದಿಯೂರ್ಗಿದೆಯಾ? ಗೋರಿ ಬಿದಿಯೂರ್ಗಿದೆಯಾ? ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಹೊಸಕೋಟೆ ತಾಲೂಕಲ್ಲಿ ಕೆರೆಗಳು ಯಾವ ಕೋಡಿ ಹೋಗಿಲ್ಲ. ಓಡಿ ಹೋಗಿ ಎಲ್ಲ ಕೆಸಿ ವ್ಯಾಲಿಯಿಂದ ಬಂದಿರೋ ನೀರು 75% ತರಿಸಿ. 75% ಕೆರೆ ತುಂಬಿಲ್ಲ ಅಂದ್ರೆ ಕೆರೆ ಮಾಹಿತಿ ತರಿಸಿ. ಕೋಲಾರ ಜಿಲ್ಲೆಗೆ 360 ML/d ನೀರು ಕೆಸಿ ವ್ಯಾಲ್ಯೂ ನೀರು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ HN ವ್ಯಾಲ್ಯೂ ನೀರು ಕೊಟ್ಟಿದ್ದಾರೆ. ಆ ಎರಡಕ್ಕೆ 25% ನೀರು ಹೋಗಿದೆ ಅಷ್ಟೇ. ಹೊಸಕೋಟೆ ಕಾಲಿಗೆ ಬರೀ 15 ML/d ನೀರು ಕೊಟ್ಟಿದ್ದಾರೆ. 2 ವರ್ಷದಲ್ಲಿ ಒಂದೇ ಒಂದು ಕೆರೆ ತುಂಬಿದೆ. ಇಲ್ಲಿ ನಮ್ಮ ದಯವಿಟ್ಟು ಸರಿಯಾದ ಮಾಹಿತಿ ಕೊಡಬೇಕಾಗಿದೆ. ಕೆರೆಗಳಲ್ಲಿ 75% ಕೆರೆಗಳಲ್ಲಿ ನೀರು ತುಂಬಿಲ್ಲ. ಭೂಮಿ ತಡವಾಗಿದೆ ಬಿಟ್ರೆ ಕೆರೆಗಳಲ್ಲಿ ಏನ್ ನೀರು ತುಂಬಿಲ್ಲ. ತಪ್ಪು ಮಾಹಿತಿ ಇವತ್ತು ಸದನಕ್ಕೆ ಕೊಡ್ತಾ ಇದ್ದಾರೆ. ಶರತ್ ಬಚ್ಚಗೌಡರು ತಾವು ಮಾತಾಡಿ ಅರೆ ನೀವೇ ಹೋಗಿ 2 ಕೆರೆಗಳಲ್ಲಿ ಬಾಗಿನ ಬಿಟ್ಟಿದ್ದೀರಾ? ವಾಟ್ಸಪ್ ಅಲ್ಲಿ ಇದೆ ನನ್ನ ಹತ್ರ. ನೀವೇ ಹೋಗಿ ಬಾಗಿನ ಬಿಟ್ಟು ಬಂದಿದ್ದಾರೆ. 2 ಕೆರೆಗಳು ಪೂಜೆ ಮಾಡಿದ್ರ ಶಾಸಕರು? ಅವೆಲ್ಲ 75 ಭಾಗ ಕೆರೆ ಅಂತಂದ್ರೆ ಕೆರೆ ತುಂಬಿದ್ದು ಕೆರೆ ತುಂಬಿದ್ದು ಯಾಕೆ ಪೂಜೆ ಮಾಡಿ ಬಾಗಿನ ಬಿಟ್ಟಿದ್ದೀರಾ? ಶರತ್ ಬಚ್ಚಗೌಡರು ತಾವು ಮಾತಾಡಿ 75 ಭಾಗ ಕೆರೆಗಳು ತುಂಬಿಲ್ಲ, ನೀರು ಹರಿದೋಗಿಲ್ಲ. ಅಧ್ಯಕ್ಷರೇ, ನಮ್ಮ ಈಗ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ ಒಂದು ವರದಿ ತರಿಸಿ. 8% ಕೆರೆಗಳು ಈ ಮಳೆಗಳಿಗೆ ತುಂಬಿದೆ. HN ವ್ಯಾಲಿ ನೀರು ಯಾವ ತಾಲೂಕು ಹೋಗಿದೆ? KC ವ್ಯಾಲಿ ನೀರು ಯಾವ ತಾಲೂಕಿಗೆ ಎಷ್ಟು ಕೆರೆಗಳು ತುಂಬಿದ್ದಾವೆ? ಮಾಹಿತಿ ತರಿಸಿ, ಮಾಹಿತಿ ತರಿಸಿ. ತರಿಸ್ಕೊಳ್ರಿ ಈಗ. ಕೋಲಾರ ಜಿಲ್ಲೆ ಕೆಸಿ ವ್ಯಾಲಿ ಎಷ್ಟು ತುಂಬಿಕೊಂಡಿದೆ ಗೊತ್ತಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಶರತ್ ಬಚ್ಚಗೌಡರು ತಾವು ಮಾತಾಡೋದು ಮಾತಾಡಿ ವಿರೋಧ ಪಕ್ಷದ ನಾಯಕರಿಗೆ ಕಂಪ್ಲೀಟ್ ಮಾಡಲಿ. ಸರಿಯಾಗಿ ಸಬ್ಮಿಷನ್ ಮಾಡಿದ್ರೆ ತಪ್ಪಾಯ್ತಿ ಸದನಕ್ಕೆ. ನಾಗರಾಜ್ ಅವರು, MTB ನಾಗರಾಜ್ ಅವ್ರದ್ದು. ಒಂದೇ ನಿಮಿಷ ಶರತ್ ಕೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕಾದ್ರೆ ಅವರು ಹೇಳುದು ಪ್ರಾರಂಭದಲ್ಲಿ ನಿಮ್ ಸರ್ಕಾರ ಬಂದಾಗಿಂದ ಪ್ರವಾಹ ಪ್ರವಾಹ ಅಂತ. ನಾವು ಒಪ್ಕೊಂತೀರ ಅದನ್ನೇನಿಲ್ಲ. ಪ್ರಕೃತಿ ಬಿಟ್ಟು ಮಳೆ ಆಗಿದ್ದಾಗ ಅಶೋಕಣ ಮಿಲಿಮೀಟರ್ ಮಳೆ ಆಗಿದೆ ಅಂತ ಮಾನ್ಯ ವಿರೋಧ ಪಕ್ಷ ಮಳೆ ಆಗಿದೆ ಅಂದ್ರೆ ಆ ನೀರೆಲ್ಲೋಯ್ತು. ಕೆರೆಗಳು ತುಂಬಬೇಕಲ್ಲ, ಅಷ್ಟು ನೀರು ಭೂಮಿ ಇಂಗುತ್ತದ? ಏ ಸ್ವಾಮಿ, ಕೆರೆಗಳು ತುಂಬದ್ಕಿಂತ ಬೆಳೆ ಬೆಳೆದು ನಿಂತ ಬೆಳೆ ಮಳೆ ಬಂದು ಹಗಲು ರಾತ್ರಿ ಹಿಡ್ಕೊಂಡು ಎಲ್ಲ ರಾಗಿ ಮನಿಕೊಂಡು ಮಾತಾಡಿ ಎಲ್ಲ ಮೊಳಕೆ ಬಂದವೆ. ಬೆಳೆ ಬಗ್ಗೆ ಮಾತಾಡಿ. ಈ ಕೆರೆಗಳು ಯಾವ್ಯಾವ ಎಂತದ? ಒಂದ್ ಸಣ್ಣ ಕಟ್ಟೆ ಕೆರೆ ತುಂಬಿಲ್ಲ, ಕೆರೆಗಳು ತುಂಬವೆ. ದೊಡ್ಡ ದೊಡ್ಡ ಕೆರೆಗಳು ತುಂಬಿಲ್ಲ, ಎಲ್ಲ ಸಣ್ಣ ಕಾಳ ಕಟ್ಟೆ ಅವು ಇವು ಆ ಗುಡ್ಡ ಕೆರೆಗಳು ತುಂಬವೆ ಅಷ್ಟೇ. ದೊಡ್ಡ ದೊಡ್ಡ ಕೆರೆಗಳು ತುಂಬಿಲ್ಲ. ಶಿವಲಿಂಗಣ್ಣ, ಕರೆಕ್ಟ್ ಆಗಿ ಯಾವ ಕೆರೆಗಳು ತುಂಬಿಲ್ಲ? ಕೆರೆಗಳ ಕುಂಟೆಗಳು ತುಂಬಿದ್ರೆ ಅದರಿಂದ ಏನ್ ಅನುಕೂಲ ಆಗುತ್ತೆ? ರಾಗಿ ಎಲ್ಲ ಮೊಳಕೆ ನಿಮ್ಗೆ ಅವಕಾಶ ಸಿಕ್ಕಾಗ ಮಾತಾಡಿ, ದಯವಿಟ್ಟು ಕೂತ್ಕೊಳ್ಳಿ.